ಕ್ಯಾನ್ಸರ್ ನಮ್ಮ ದೇಶದಲ್ಲಿ ತಿಳುವಳಿಕೆ ಇಲ್ಲದೇ ಅಡ್ವಾನ್ಸ್ ಡಿಸೀಸ್ ಅಂತ ಹಾಕ್ತೀವಿ. ಅಂದರೆ ಎಸ್ಪೆಷಲಿ ಈಗ ಬರುವಂಥ ಕಾಯಿಲೆ ಅಂದರೆ ಹೇಳಿದಂಗೆ ಸ್ತನಗಳ ಕ್ಯಾನ್ಸರ್, ನಾರಿಗೆ ಗಂಟಲು ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಉದರದ್ವಾರದ ಕ್ಯಾನ್ಸರ್. ನಿಮಗೆ ಪ್ರತಿಯೊಬ್ಬ ಮನುಷ್ಯರಿಗೂ ವಿ ಕಾಲ್ ಇಟ್ ವಾರ್ನಿಂಗ್ ಸಿಗ್ನಲ್ಸ್ ಆಫ್ ಕ್ಯಾನ್ಸರ್ ಅಂತೇಳಿ. ಇದನ್ನು ಕ್ಯಾನ್ಸರ್ ಅಂದರೆ ಚಿಹ್ನೆಗಳು ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬಾಯಲ್ಲಿ ಉಣ್ಣಾಗಿ ಅದು ಮಾಯದೇ ಇರುವುದು, ಸ್ತ್ರೀಯರಲ್ಲಿ ಬೊಟ್ಟು ನಿಂತ ನಂತರ ರಕ್ತಸ್ರಾವ ಆಗ್ಬೋದು, ಆರ್ ಇನ್ ಬಿಟ್ವೀನ್ ದ ಪೀರಿಯಡ್ಸ್ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಆಮೇಲೆ ನಿಮ್ಮ ದೇಹದ ಯಾವ ಭಾಗದಲ್ಲಿ ಆದರೂ ಗಂಟಿದ್ರೆ ಅದನ್ನು ಪರೀಕ್ಷಿಸಿಕೊಳ್ಳೋದು, ನುಂಗಲಾರದ ತುತ್ತು, ಆಮೇಲೆ ಗೊಗ್ಗರ ಧ್ವನಿ ಅಥವಾ ಕೆಮ್ಮು ಪ್ರೋಟೀನ್ ಟ್ರೀಟ್ಮೆಂಟ್ ಅಂತ ಆದರೆ ಅದು ಕಾನ್ಸ್ಟಿಪೇಷನ್ ಡಯರಿಯಾ, ಆಮೇಲೆ ನಿಮ್ಮ ಮೈಮೇಲಿರೋ ಮಚ್ಚಿಗಳು ಸಡನ್ ಆಗಿ ಇನ್ಕ್ರೀಸ್ ಇಂದ ಸೈಜ್ ಆದರೆ ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಮಾಡಿ ಟ್ರೀಟ್ಮೆಂಟ್. ಇದಕ್ಕೆ ನಾವು ವಾರ್ನಿಂಗ್ ಸಿಗ್ನಲ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಅದರಿಂದ ಇಂಗ್ಲೀಷ್ ಟ್ರೀಟ್ಮೆಂಟ್ ಡಿಪೆಂಡೆಡ್. ಟುಡೇ ದೇರ್ ಇಸ್ ಎ ಚೇಂಜಿಂಗ್ ಟ್ರೆಂಡ್ ಅಂತೀವಿ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಕಾಮನ್ ಅಂತೀವಿ. ಈಗ ಕೆಲವು ಕಡೆಗಳಲ್ಲಿ ಸ್ಟಮಕ್ ಕ್ಯಾನ್ಸರ್ ಜಾಸ್ತಿ ಆಗಿದೆ, ಆಮೇಲೆ ಓವೇರಿಯನ್ ಕ್ಯಾನ್ಸರ್ ಜಾಸ್ತಿ ಆಗಿದೆ, ಚೇಂಜಿಂಗ್ ಟ್ರೆಂಡ್ ಅಂತ ಕರಿತೀವಿ ನಾವು. ಆ್ಯಂಡ್ ಒಂದ್ಸರಿ ನಾವು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ್ಮೇಲೆ ಬಯೋಪ್ಸಿ ಪ್ರೂಫ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಡೂ ದ ಬಯೋಪ್ಸಿ, ಬಾಯಲ್ಲೇ ಇದ್ದರೆ ಓಪನ್ ಬಯೋಪ್ಸಿ ಮಾಡ್ತೀವಿ, ಬೇರೆ ನಾಳಗಳಲ್ಲಿ ಎಂಡೋಸ್ಕೋಪಿ ಅಂತ ಬಯೋಪ್ಸಿ ಮಾಡ್ತೀವಿ. ಫಸ್ಟ್ ಥಿಂಗ್ ವಿ ಡೂ ಇಸ್ ಚೆಸ್ಟ್ ಎಕ್ಸ್ರೇ, ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್, ಸಿ ಟಿ ಸ್ಕ್ಯಾನ್. ಇದು ಮಾಡಿಬಿಟ್ಟು ಕಾಯಿಲೆ ಯಾವ ಸ್ಟೇಜಲ್ಲಿದೆ, ಯಾವ ಹಂತದಲ್ಲಿದೆ, ಅರ್ಲಿ ಸ್ಟೇಜ್ ಇದ್ದರೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಮಿಡ್ಲ್ ಆ್ಯಂಡ್ ಲೇಟ್ ಸ್ಟೇಜ್ ಇದ್ದರೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು. ಈಗ ನಾವು ಹೇಳಿದ್ದು ನೀವೆಲ್ಲ ಕೇಳಿರ್ಬೋದು ಬೆಡ್ ಸಿ ಟಿ ಅಂತ, ಒಂದು ಸಣ್ಣ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿಬಿಟ್ಟು ಇಡೀ ದೇಹನೇ ಚೆಕ್ ಮಾಡಿ ಸ್ಪ್ರೆಡ್ ಆಗಿದೆ ಅಂತ ಕಂಡುಹಿಡ್ಕೊಂಡು, ಮತ್ತಲ್ಲಿ ನಾವು ಸ್ಟೇಜ್ ಆಫ್ ದಿ ಡಿಸೀಸ್ ಅಂದಮೇಲೆ ಟ್ರೀಟ್ಮೆಂಟ್ ಮಾಡಿಲ್ಲ. ಕ್ಯಾನ್ಸರ್ ಎಸ್ಪೆಷಲಿ ಸಾಲಿಡ್ ಟ್ಯೂಮರ್ಸ್, ನಾನು ಲ್ಯುಕೀಮಿಯಾ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಿಲ್ಲ, ಸಾಲಿಡ್ ಟ್ಯೂಮರ್ಸ್ ಅಂತ ನಾನು ಏನೇನು ಹೇಳಿದೆ ಗಂಡಸರಲ್ಲಿ ಹೆಂಗಸರಲ್ಲಿ ಬರುತ್ತೆ, ಅದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತಿದೆ. ಮುಂಚೆ 25-30 ವರ್ಷದ ಕೆಳಗಡೆ ಸರ್ಜರಿ ಬಂದು ಓನ್ಲಿ ಮೊಡ್ಯಾಲಿಟಿ ಅವೈಲಬಲ್, ಆಮೇಲೆ ಇಂಪ್ರೂವ್ಮೆಂಟ್ ಇನ್ ಬಯಾಲಜಿ ಅಂತ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಆಮೇಲೆ ಮೆಡಿಕಲ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಾವು ಯೂಸ್ ಮಾಡಿಬಿಟ್ಟು ಸರ್ಜರಿ, ರೇಡಿಯೇಷನ್, ಮೆಡಿಕಲ್ ಆಂಕಾಲಜಿ ಸ್ಟೇಜ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ಮಲ್ಲಿ ನಾವು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಕರಿತೀವಿ. ನಮಗೆ ಬಯೋಪ್ಸಿ ರಿಪೋರ್ಟ್ ಓದೋದಕ್ಕೆ ಪೆಥಾಲಜಿಸ್ಟ್ ಬೇಕು, ಅವರು ಇರ್ತಾರೆ, ರೇಡಿಯಾಲಜಿಸ್ಟು ಸಿ ಟಿ ಸ್ಕ್ಯಾನ್ ಅಂತ ಓಡೋದಕ್ಕೆ, ಸರ್ಜನ್ನು ರೇಡಿಯೇಷನ್ ಆಂಕಾಲಜಿಸ್ಟ್ ಮೆಡಿಕಲ್ ಆಂಕಾಲಜಿ ಕೂಡ್ಕೊಂಡ್ಬಿಟ್ಟು ಯಾವ ಸ್ಟೇಜಲ್ಲಿದೆ, ಫಸ್ಟ್ ಯಾವ್ದು ಮಾಡಬೇಕು, ಇದಕ್ಕೆ ನಾವು ಕಂಬೈನ್ಡ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ನಮ್ಮ ಎಲ್ಲ ಕಡೆನ ಟ್ರೀಟ್ಮೆಂಟ್ ಮಾಡೋಕೆ ಸ್ಪೆಷಲಿಸ್ಟ್ಗಳು ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲಿಂದ ಟ್ರೀಟ್ಮೆಂಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಯಿಲೆ ಇದೆ, ಇವರಿಗೆ ಫಸ್ಟ್ ಕೀಮೋಥೆರಪಿ ಕೊಟ್ಟು ಕಂಟ್ರೋಲ್ ಮಾಡಿ ಆಮೇಲಿಂದ ಸರ್ಜರಿ ಕೊಟ್ಟು ಆಮೇಲಿಂದ ರೇಡಿಯೇಷನ್. ಭಾಳ ಅರ್ಲಿ ಸ್ಟೇಜಸ್ ಇದೆ, ಸರ್ಜರಿ ಮಾಡಿ ಆಮೇಲಿಂದ ರೇಡಿಯೇಷನ್ ಬೇಕು ಬೇಡ ಆ ಪೆಥಾಲಜಿ ರಿಪೋರ್ಟ್ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀವಿ. ಇದೆಲ್ಲ ಆದಮೇಲೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮೂಲಕ, ಕೆಲವರು ಭಾಳ ನರ್ವಸ್ ಆಗಿಬಿಡ್ತಾರೆ, ಅವ್ರಿಗೆ ಸೈಕಾಲಜಿಕಲ್ ಕೌನ್ಸೆಲಿಂಗ್ ಮಾಡಿ ಧೈರ್ಯ ತುಂಬಿ ಟ್ರೀಟ್ಮೆಂಟಿಗೆ ಬರಬೇಕು, ಟ್ರೀಟ್ಮೆಂಟ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅವ್ರಿಗೊಬ್ಬರಿಗೆ ಎಲ್ಲ, ಅವ್ರ ಮನೆಯವ್ರಿಗೆಲ್ಲರಿಗೂ ಕೂಡ ಕೌನ್ಸೆಲಿಂಗ್ ಮಾಡಿ ಮಾಡಬೇಕು, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀವಿ. ಇದು ಕೆಲವು ಟೈಪ್ ಆಫ್ ಕ್ಯಾನ್ಸರ್, ಈಗ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಆಗಿರುತ್ತೆ, ಅರ್ಲಿ ಸ್ಟೇಜಸ್ ಏನಿದ್ರೆ ವಾಯ್ಸ್ ಬಾಕ್ಸ್ ಈಗ ಪ್ರಶ್ನೆ ಬರೋದಿಲ್ಲ, ರೇಡಿಯೇಷನ್ ಮತ್ತು ಕೀಮೋಥೆರಪಿ ಯೂಸ್ ಮಾಡಿಬಿಟ್ಟು ನಾವು ವಾಯ್ಸ್ನ ತೆಗೀದಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು. ಇದಕ್ಕೆ ಆರ್ಗನ್ ಪ್ರಿಸರ್ವೇಷನ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಪ್ರತಿಯೊಂದು ಕೇಸ್ಗೂ ಆರ್ಗನ್ ತೆಗೆಯೋದೇ ಬೇಕಿಲ್ಲ, ಆರಂಭ ಹಂತದಲ್ಲಿ ಅರ್ಲಿ ಸ್ಟೇಜಲ್ಲಿ ಕಂಡು ಹೇಳಿದರೆ ಈ ಥರ ಮಾಡ್ಬೋದು, ಸುಲಭ ಆಗುತ್ತೆ. ಅದರಿಂದ ಯಾರಿಗೆ ಏನೇ ಅಂತ ತೊಂದರೆ ಇದ್ದರೂ, ವಾಯ್ಸ್ ಚೇಂಜ್ ಇದ್ದರೂ ಹೋಗಿ ತೋರಿಸ್ಕೊಂಬಿಟ್ಟು ಅರ್ಲಿ ಡಿಟೆಕ್ಷನ್ ಮಾಡಿಸ್ಕೊಳ್ಳಿ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಈಗ ಸಿ ಟಿ ಸ್ಕ್ಯಾನ್ ಚೆನ್ನಾಗಿರೋದ್ರಿಂದ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ರೇಡಿಯೇಷನ್ ಮೆಷಿನ್ ಇಂದ ಟ್ರೀಟ್ಮೆಂಟ್ ಕೊಡ್ಬೋದು. ಇದು ನಮಗೆ ರೆಕ್ಟಲ್ ಕ್ಯಾನ್ಸರ್ ಅಂತ ಆದರೆ ವಿ ಕ್ಯಾನ್ ಡೂ ನಾವೇಳಿ ಸ್ಪಿಂಟರ್ ಸೇವಿಂಗ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಸೊ ದಟ್ ಅವ್ರು ನಾರ್ಮಲ್ ಆಗಿ ಮೋಷನ್ ಪಾಸ್ ಮಾಡ್ಬೋದು. ಇದು ವೇರಿಯಸ್ ಟೈಪ್ಸ್ ಆಫ್ ಕ್ಯಾನ್ಸರ್ನೇ ನಾವು ಸರ್ಜರಿ ಆಸ್ ಎ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್, ಸರ್ಜರಿ ಆದಮೇಲೆ ರೇಡಿಯೇಷನ್ ಕೊಡ್ತೀವಿ. ಈಗ ನಿಮ್ಗೆಲ್ಲರಿಗೂ ತಿಳಿದಿರೋಂಗೆ ಓಪನ್ ಸರ್ಜರಿ 50-100 ವರ್ಷದಿಂದ ಮಾಡ್ಬೋದು. ಈಗ ಲೆಪ್ರಾಸ್ಕೋಪಿ ಅಂತ ಕೇಳಿರ್ಬೋದು, ಕೀ ಹೋಲ್ ಸರ್ಜರಿ ಅಂತ.
ಕೆಲವು ಕ್ಯಾನ್ಸರ್ಗೆ ಲ್ಯಾಪ್ರಾಸ್ಕೋಪಿಕ್ ಸರ್ಜರಿ ಮಾಡ್ಬೋದು. ಇದಲ್ದೇನೆ ಈಗ ಹೊಸದಾಗಿ ರೋಬೋಟ್ ಅಂತ ಕೂಡ ಬಂದಿದೆ, ರೋಬೋಟಿಕ್ ಸರ್ಜರಿ ಅಂತ ಮಾಡಿಬಿಟ್ಟು ನಿಮಗೆ ತೊಂದರೆ ಆಗದಂಗೆ ಪೋಸ್ಟ್ ಆಪರೇಟಿವ್ ಮೇ ಓಪನ್ ಸರ್ಜರಿ ಮಾಡಿದರೆ ಹಾಸ್ಪಿಟಲಲ್ಲಿ ಜಾಸ್ತಿ ದಿವಸ ಇರಬೇಕು, ಪೇಯ್ನ್ ಜಾಸ್ತಿ ದಿವಸ ಇರಬೇಕು. ಲ್ಯಾಪ್ರಾಸ್ಕೋಪಿಕ್ ಆ್ಯಂಡ್ ರೋಬೋಟಿಕ್ ಸರ್ಜರಿ ಮಾಡಿದರೆ ಹಾಸ್ಪಿಟಲ್ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಇದು ಅಡ್ವಾಂಟೇಜಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಕರಿತೀವಿ. ಬೆಂಗಳೂರಿದ್ದೆ ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಈಗ ಒಂದು 3 ವರ್ಷಗಳಲ್ಲಿ ಸರ್ವೆ ಮಾಡಿದಾಗ, ಯಾಕೆಂದರೆ ಬೆಂಗಳೂರಲ್ಲಿ ವಿ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್, ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಆರ್ ಕಮಿಂಗ್ ಆ್ಯಂಡ್ ಸ್ಟೇಯಿಂಗ್ ಇನ್ ದೇರ್ ಲೈಫ್ ಸ್ಟೈಲ್. ವಿ ಆರ್ ಬಿಗಿನ್ ಡೆವಲಪಿಂಗ್ ದಿ ವೆಸ್ಟರ್ನ್ ಡಿಸೀಸ್. ಅಂಡ್ ಐ ಆಲ್ವೇಸ್ ಮೇಕ್ ಎ ಜೋಕ್, ಪಿಜ್ಜಾ ಆ್ಯಂಡ್ ಪಿಜ್ಜಾ ಕಾರ್ನರ್ ಐ ರೆಕಮೆಂಡ್ ವಿ ಆರ್ ಡೆವಲಪಿಂಗ್ ದಿ ವೆಸ್ಟರ್ನ್ ಡಿಸೀಸ್. ಈಗ ಬೆಂಗಳೂರಲ್ಲಿ ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ವಿ ಸೀ ದ ಟೂ ಮೆನಿ ಪಬ್ಸ್, ಟೂ ಮೆನಿ ರೆಸ್ಟೋರೆಂಟ್ಸ್, ಮೆನ್ ಆ್ಯಂಡ್ ವಿಮೆನ್ ಆರ್ ಈಕ್ವಲಿ ಅಂತಾರೆ. ದೇ ಆರ್ ವರ್ಕಿಂಗ್ ಪೀಪಲ್, ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ದರ್ ಲೈಫ್, ಡೋಂಟ್ ರಿಯಲೈಸ್ ಸಮ್ಟೈಮ್ ದಟ್ ಸಮಥಿಂಗ್ ರಾಂಗ್ ಗೋಯಿಂಗ್ ಆನ್ ಇನ್ ದಿಸ್ ಸಿಟಿ. ಸೊ ಬ್ಯಾಂಗ್ಳೂರ್ ಇಸ್ ಎ ಹೈ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಬೆಂಗಳೂರಲ್ಲಿ ಬೇರೆ ಕಡೆಗಿನ 10 ಇಯರ್ಸ್ ಹೆಂಗರಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಮಾಡ್ತೀವಿ. ಈಗ ವೆಸ್ಟರ್ನ್ ವರ್ಲ್ಡಲ್ಲ 55 ವರ್ಷ ಕ್ಯಾನ್ಸರ್ ನೋಡಿದ್ರೆ ಬೆಂಗಳೂರಲ್ಲಿ ನಾವು 40-50 ವರ್ಷದ ಒಳಗಡೆ ಕ್ಯಾನ್ಸರ್ ಜಾಸ್ತಿ ನೋಡ್ತಾ ಇದ್ದೀವಿ. ಇದು ನಮ್ಮ ಅಂಕಿಅಂಶಗಳ ಪ್ರಕಾರ ತಿಳಿದಿದೆ. ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ಕೊಂಡ್ರೆ ನಾವು ಏನಪ್ಪ ಮಾಡ್ತೀವಿ ಅಂದರೆ, ಫಸ್ಟು ನಿಮ್ಮೊಂದು ಗಡ್ಡೆ ಕಾಣಿಸಿದ್ರೆ ನಿಮ್ಮ ಡಾಕ್ಟರ್ ಹೋಗಿ ತೋರಿಸ್ಕೊಡಿ, ಅವರು ಚೆಕಪ್ ಮಾಡ್ತಾರೆ. ಅದಾದಮೇಲೆ ನಾವು ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ, ಬೇಕಾದರೆ MRI ಅಂತ ಮಾಡ್ತೀವಿ. ಆ ಗಡ್ಡೆಗೆ ಒಂದು ಸೂಜಿ ಹಾಕ್ಬಿಟ್ಟು FNAC ಬಯೋಪ್ಸಿ ಮಾಡಿ ಕ್ಯಾನ್ಸರ್ ಇದು ಇದು ಅಂತ ಕಂಡಿದ್ದೀವಿ. ಇದು ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಆಫ್ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್. ಎಲ್ಲರೂ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ಎಲ್ಲರೂ ಲೇಡೀಸ್ ಇದ್ದೀರಾ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಪಾಡಿಕೊಳ್ಬೇಕು. ಯಾಕೆಂದರೆ ಮೆನಿ ಟೈಮ್ ನಮ್ಮಲ್ಲಿ ನಾವು ಶ್ರೇಯ ಆಗಿರ್ತೀವಿ, ನನಗೇನು ಆಗೋದಿಲ್ಲ ಬಿಡು, ವಿ ಡೋಂಟ್ ಲುಕ್ ಅಟ್ ಅವರ್ ಓನ್ ಬಾಡಿ, ದಟ್ ಲೀಡ್ಸ್ ಟು ಪ್ರಾಬ್ಲಮ್. ಯಾವಾಗಲೂ ಏನೋ ಮನಸ್ಸಿನಾಗೆ ಸ್ನಾನ ಮಾಡ್ಕೊತೀವಿ, ಗಂಟು ನೋಡ್ಕೊಂಡು ನಾವಿಲ್ಲ ಬಿಡು ಏನಾಗೋದಿಲ್ಲ ಎಲ್ಲ ಏನೋ ತಾಪಿಸ್ಕೊಂಡಿದ್ದು ಸುಮ್ಮನೆ. ಎನಿ ಅಬ್ನಾರ್ಮಲಿಟಿ ನಿಮ್ಮ ಮನೆಯ ಬಗ್ಗೆ ನೀವು ತಿಳಿಸ್ಕೊಳ್ಳಬೇಕು. ಮನೆಗಳು ಕೆಂಪು ಆಗಿರ್ಬೋದು, ಫಿಟ್ಟಿಂಗ್ ಇರ್ಬೋದು, ಅಥವಾ ದೊಡ್ಡ ಸೈಜ್ ಅಂತಂದರೆ ಅಪೋಸಿಟ್ ಸೈಡಿಂದ ಯು ಮಸ್ಟ್ ಗೋ ಆನ್ ಗೆಟ್ ಎ ಚೆಕಪ್ ಡನ್. ನಾನು ಇದು ಸ್ಪೆಸಿಫಿಕ್ ಆಗಿದ್ದೀನಿ ಲೇಡೀಸ್ಗೆ, ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಹೈ ಇನ್ಸಿಡೆನ್ಸ್ ಬ್ಯಾಂಗ್ಳೂರ್, ದಿಸ್ ಕೆನ್ ಬಿ ಡಿಟೆಕ್ಟೆಡ್ ವೆರಿ ಅರ್ಲಿ ಈಸಿ. ಸಿ ಇದನ್ನ ವೇರಿಯಸ್ ಚೇಂಜಸ್ ಆದರೆ ನಿಮ್ಮ ಬ್ರೆಸ್ಟಲ್ಲಿ ಯು ಕ್ಯಾನ್ ರೀಡ್ ದಿ, ಯು ಕ್ಯಾನ್ ಗೋ ಟು ಯುವರ್ ನಿಯರೆಸ್ಟ್ ಡಾಕ್ಟರ್ ಅಚ್ಚೋಯ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಪ್ರತಿಯೊಬ್ಬ ಲೇಡೀಸ್ ನಮ್ಮಲ್ಲಿ ಬಂದಾಗ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದಿ ಬ್ರೆಸ್ಟ್ ಅಂತೀವಿ, ಅಥವಾ ಸ್ವಸ್ಥನ ಪರೀಕ್ಷೆ. ನೀವೇ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಅವೆರಡು ತೋರಿಸ್ದಾಗಿ ಕೈನ ಮೇಲೆ ಎತ್ಕೊಂಡ್ಬಿಟ್ಟು ಪರೀಕ್ಷೆ ಮಾಡಿಕೊಂಡು ಎರಡು ಸರಿ ಇದೆ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ನಿಮ್ಮ ಅನುಮಾನ ಬಂದರೆ ನಿಮ್ಮ ಡಾಕ್ಟರ್ ಹೋಗಿ ತೋರಿಸ್ಕೊಳ್ಳಿ. ಇದಕ್ಕೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತೀವಿ. ಇನ್ ಆರ್ಡರ್ ಟು ಮೇಕ್ ಎ ಡಯಾಗ್ನೋಸಿಸ್, ನಿಮ್ಗೆ ಏನಾರ ಒಂದು ಗಡ್ಡೆ ಇದೆ ಅನಿಸಿದರೆ, ಗಟ್ಟಿಯಾಗಿದೆ ಅನಿಸಿದರೆ, ಅಥವಾ ನಿಮ್ಮ ನಿಪ್ಪಲ್ ಒಳಗಡೆ ಹೋಗಿದ್ರೆ, ಅಥವಾ ನಿಪ್ಪಲ್ಲಿ ಏನಾರ ಬ್ಲಡ್ ಡಿಸ್ಚಾರ್ಜ್ ಬಂದರೆ, ಇದನ್ನೆಲ್ಲ ನೀವು ಹೋಗಿ ಡಾಕ್ಟರ್ಗೆ ಕರೆಕ್ಟ್ ಮಾಡಿ. ಫ್ಯಾಮಿಲೀಸ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ 35 ವರ್ಷದ ನಂತರ ನಾವು ಈ ಪಿಕ್ಚರ್ ಯಾಕೆ ಹಾಕಿದ್ದೀನಿ ಅಂದರೆ, ಈಗ ಒಂದು 5 ವರ್ಷದ ಕೆಳಗಡೆ ಆರ್ಟ್ಸ್ ಸ್ಕೂಲಿಗೆ ಹೋಗಿ ಹುಡುಗರಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಇದು ಮಾಡಿಬಿಟ್ಟು ಬ್ರೆಸ್ಟ್ ಕ್ಯಾನ್ಸರು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಒಂದು ಒಂದು ಪ್ರೈಸ್ ಇಟ್ಟು ಯಾರು ಇದ್ರ ಬಗ್ಗೆ ಒಳ್ಳೆ ಆರ್ಟಿಸ್ಟಿಕ್ ವರ್ಕ್ ಮಾಡಿ ಕೊಡ್ತಾರೆ. ಒಂದು ಸ್ಟೂಡೆಂಟ್ ಆಸ್ ರೋಟ್ ಎ ಪಿಕ್ಚರ್ ಹೌ ಟು ಡೂ ದ ಬ್ರೆಸ್ಟ್ ಎಕ್ಸಾಮಿನೇಷನ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಎ ಮಿರರ್, ಸೊ ದಟ್ ವಿ ಹ್ಯಾವ್ ಟು ಎಜುಕೇಟ್ ಎವ್ರಿಬಡಿ ವೇರಿಯಸ್ ಲೆವೆಲ್. Once there is enough, as I already told you, good examination, biopsy, mammography, ultrasound, chest X-ray, if required CT scan and PET scan. Most important thing is we have to make an early diagnosis. There are various types of mammogram. Even in a very early stage, you can detect it like that when you go for a master checkups. That is also important. Call it asymptomatic detection of cancer, chances of cure will be very, very high. In the various types of pictures of mammogram, ಕೆಲಸರಿ ಭಾಳ ಜನ ಹೆಣ್ಮಕ್ಳುಗಳು ಅವರಿಗೆ ಕಂಪ್ರೆಷನ್ ಮಾಡ್ತಾರೆ ಮೆಷಿನರಿ, ನೋವಾಗುತ್ತೆ ಎದುರುಪಡೆದ್ರೆ ಮ್ಯಾಮೋಗ್ರಾಮ್
ಮಾಡಿಸ್ಕೊಂಡೇ ಓಡೋಗ್ತಾರೆ. ಆದ್ದರಿಂದ ಒಂದು ನಿಮಿಷದ ನೋವಿಗೆ ಎದುರುಕೊಂಡು ಪರೀಕ್ಷೆ ಮಾಡಿಸ್ಕೊಳ್ದಂಗೆ ಇರಬೇಡಿ ಅಂತ ಕೆಲಸದಲ್ಲಿ ಅಷ್ಟು ಸಣ್ಣದಾಗ್ಕಂಡ್ರೆ ಒಂದು ಸೂಜಿ ಹಾಕಿಬಿಟ್ಟು ಅದನ್ನು ತೆಗೆದು ಪರೀಕ್ಷೆ ಮಾಡ್ತೀವಿ. ಆಗ ಕ್ಯಾನ್ಸರ್ ಇದೋ ಇಲ್ಲೋ ಅಂತ ಗೊತ್ತಾಗುತ್ತೆ. ದೊಡ್ಡ ಆಪರೇಷನ್ಗಳು ಮಾಡಬೇಡ. ಈಗ ನಿಪ್ಪಲ್ ಡಿಸ್ಚಾರ್ಜು ಬ್ಲಡ್ ಬಂದರೆ ಅಲ್ಟ್ರಾಸೌಂಡ್ ಮಾಡಿ ಸಣ್ಣದಾಗಿದ್ದಾಗ ಕಾಯಿಲೆ ಕಂಡುಹಿಡಿದ್ರೆ 100% ನಾವು ಕ್ಯೂರ್ ಮಾಡ್ಬೋದು. ಈಗ MRI ಅಂತೀವಿ, 30-50 ವರ್ಷದ ಹೆಣ್ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತಾರೆ, ಹಾರ್ಮೋನ್ ಎಫೆಕ್ಟ್ ಇರುತ್ತೆ, ಪ್ರೋಟೀನ್ ಅಲ್ಟ್ರಾಸೌಂಡ್ ಮೇ ನಾಟ್ ಪಿಕಪ್. ಅಂಥ ಟೈಮಲ್ಲಿ MRI ಅಂತ ಮಾಡಿ ನಾವು ಕಾಯಿಲೆನ ಅರ್ಲಿ ಡಿಟೆಕ್ಟ್ ಮಾಡ್ತೀವಿ. ಕಾಯಿಲೆ ಅರ್ಲಿ ಡಿಟೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡೋ ಚಾನ್ಸಸ್ ಜಾಸ್ತಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ತಗೊಳ್ಳಿ, ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ನಾವು ಬ್ರೆಸ್ಟ್ ತೆಗೆದಲ್ಲಿ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಯಾವ್ದಾರ ಒಂದು ಕ್ವಾಡ್ರೆಂಟ್ಸ್ ಅಂತ ಇರುತ್ತೆ, ಯಾವ್ದಾರ ಒಂದು ಕ್ವಾಡ್ರೆಂಟ್ಸ್ ಅಲ್ಲಾದರೆ ಆ ಕ್ವಾಡ್ರೆಂಟ್ಸ್ ಗಡ್ಡೆನ ಮಾತ್ರ ತೆಗೆದುಬಿಟ್ಟು ವಿ ಕ್ಯಾನ್ ಡೂ ದ ಸರ್ಜರಿ ಕಾಲ್ಡ್ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ. ಕೆಲಸರಿ ಒಂದು ಜಾಗದಲ್ಲಿ ಇದ್ದರೂ ಕೂಡ ಸೈಜ್ ಆಫ್ ದಿ ಬ್ರೆಸ್ಟ್ ಸ್ಮಾಲ್ ಇದ್ದು ಲೇಡಿದ್ದು ಆಗ ಪಕ್ಕದಿಂದ ಟಿಶ್ಯೂ ಯೂಸ್ ಮಾಡಿ ರೀಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಆಮೇಲೆ ಇಂದ ಬರೀ ಸರ್ಜರಿ ಒಂದೇ ಮಾಡೆಲಿಟಿ ಟ್ರೀಟ್ಮೆಂಟ್ ಅಲ್ಲ, ಅದಕ್ಕೆ ನಾವು ಅಡ್ಜುವೆಂಟ್ ಟ್ರೀಟ್ಮೆಂಟ್ ಅಂತ ಕೊಡಬೇಕು. ಕೆಲವು ಸರಿ ಬರೀ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ತೀವಿ, ಕೀಮೋಥೆರಪಿ ಕೊಡ್ತೀವಿ, ಟಾರ್ಗೆಟ್ ಟ್ರೀಟ್ಮೆಂಟ್ ಕೊಡ್ತೀವಿ, ರೇಡಿಯೇಷನ್, ಇದಕ್ಕೆ ಕಂಬೈನ್ ಮಾಡ್ಯಾಲಿಟೀಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಮುಂಚೆ ಎಲ್ಲ ಮ್ಯಾಸ್ಟೆಕ್ಟಮಿಯಿಂದ ಮಾಡ್ತಿದ್ವಿ, ಈಗ ಅರ್ಲಿ ಡಿಟೆಕ್ಷನ್ ಆದಮೇಲೆ ಮ್ಯಾಸ್ಟೆಕ್ಟಮಿ ಮಾಡೋದು ಕಡಿಮೆ ಮಾಡಿಬಿಟ್ಟು ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಮಾಡ್ತೀವಿ. ಕೆಲವು ಸರಿ ಬ್ರೆಸ್ಟ್ ಕೂಡ ತೆಗೆಯಬೇಕಾದ ಸಂದರ್ಭ ಬಂದರೆ ಈ ಲೇಡಿ ನೋಡಿದಂಗೆ ಬ್ರೆಸ್ಟ್ ಮಧ್ಯಭಾಗದಲ್ಲಿ ಇದ್ದರೆ ನಾವು ಆಪರೇಷನ್ ಮ್ಯಾಸ್ಟೆಕ್ಟಮಿ ಮಾಡಿಬಿಟ್ಟು ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡಿ ಆಲ್ಮೋಸ್ಟ್ ನಾರ್ಮಲ್ ಬ್ರೆಸ್ಟ್ ಅಂತ ಮಾಡ್ಬೋದು. ದಿಸ್ ಇಸ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ಸರ್ಜರಿ. ದಿಸ್ ಇಸ್ ಕಾಲ್ಡ್ ಎಸ್ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ. ಸ್ಮಾಲ್ ಡಿಸೀಸ್, ಒಂದಿಲ್ಲ ಒಂದು ಲಿಂಫ್ ನೋಡ್ ರಿಮೋರ್. ನಾವ್ ಇಟ್ ಇಸ್ ವಿ ಡೋಂಟ್ ಯೂನ್ ಡೂ ದ ಲಿಂಫ್ ನೋಡ್, ಒಂದು ಸೆಂಟಿನೋಲ್ ನೋಡ್ ಟೆಕ್ನಿಕ್ ಅಂತ ಡಿಟೆಕ್ಟ್ ಮಾಡಿ ಲಿಂಫ್ ನೋಡ್ ತೆಗೆದುಕೊಳ್ಳ ಕಡಿಮೆ ಮಾಡ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಿಮ್ಗೆ ಹೇಳಿದಾಗೆ ರೇಡಿಯೇಷನ್ ಇಂದ ಟ್ರೀಟ್ಮೆಂಟ್. ಒಂದು ಸರಿ ನಾವು ಬ್ರೆಸ್ಟ್ ಗಂಡೆ ಮಾತ್ರ ತೆಗೆದ್ರೆ ಓಲ್ಡ್ ಬ್ರೆಸ್ಟ್ಗೆ ಮುಂದೆ ಕ್ಯಾನ್ಸರ್ ಬರೋದಕ್ಕೆ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದು ಕನ್ವೆನ್ಷನಲ್ ಲೀನಿಯರ್ ಆಕ್ಸಿಡೇಟರ್ ಅಂತ, ಇದು ಸೈಬರ್ ನೈಫ್ ಅಂತ ಇದೆ ಹೊಸದಾಗಿ. ಕೆಲವು ಜಾಗದಲ್ಲಿ ಬ್ರೆಸ್ಟು, ಪ್ರಾಸ್ಟೇಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ಗೆಲ್ಲ ಈ ಸೈಬರ್ ನೈಫ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದು ತಗೊಳ್ಳೋದ್ರಿಂದ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಕಡಿಮೆ ಆಗುತ್ತೆ. ಹಳೆ ಕಾಲದ ರೇಡಿಯೇಷನ್ ಪ್ರಕಾರ ನೀರಿ 3-4 ವೀಕ್ಸ್, ಸೈಬರ್ ನೈಫ್ನಿಂದ 4-5 ಡೇಸಲ್ಲಿ ಪ್ರಿಸಿಷನ್ ಟ್ರೀಟ್ಮೆಂಟ್ ಅಂತ ಕೊಟ್ಟು ಪರ್ಟಿಕ್ಯುಲರ್ ಜಾಗಕ್ಕೆ ಬೇರೆ ಇದಕ್ಕೆಲ್ಲೂ ರೇಡಿಯೇಷನ್ ಸ್ಪ್ರೆಡ್ ಆದಂಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಇದು ಬೆಡ್ ಸೀಟಿ ಅಂತ ಕಾಯಿಲೆ ಹರಿದಿದೆ ಇಲ್ಲ ಅಂತ ಕಂಡಿಟ್ಕೊಳ್ಳೋಕ್ಕೆ ಒಂದು ಸಣ್ಣ ಐಸೆಟೋಪ್ ಇಂಜೆಕ್ಷನ್ ಕೊಡ್ತೀವಿ. ಅದಾಗಿ ಟ್ರೀಟ್ಮೆಂಟ್ ಕೊಟ್ಟಮೇಲೆ ವಾಸಿ ಆಗಿದೆ ಇಲ್ಲ ಅಂತಲೂ ನಾವು ಬೆಡ್ ಸೀಟಿನ ಉಪಯೋಗಿಸ್ಕೊಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ, ಪ್ರತಿಯೊಬ್ಬ ಹೆಣ್ಮಗಳು ಒಂದು ಪ್ಯಾಪ್ ಸ್ಮಿಯರ್ ಅಂತ ಮಾಡಿಸ್ಕೊಂಡ್ರೆ ಎಟ್ ದಿ ಏಜ್ ಆಫ್ 45-50% ಆಫ್ ದಿ ಕ್ಯಾನ್ಸರ್ಸ್ ಕ್ಯಾನ್ ಬಿ ಪ್ರಿವೆಂಟ್. ನೀವು ಯಾವುದೇ ಹೆಲ್ತ್ ಚೆಕಪ್ ಹೋದರೂ ಕೂಡ ಪ್ಯಾಪ್ ಸ್ಮಿಯರ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಅದರಿಂದ ವಿ ಕ್ಯಾನ್ ಡಿಟೆಕ್ಟ್ ದ ಕ್ಯಾನ್ಸರ್ ದಟ್ ಸೇವ್ಸ್ ಲೈಫ್. ಪ್ಯಾಪ್ ಸ್ಮಿಯರ್ ಅಂದರೆ ಇಷ್ಟೇ, ಅಲ್ಲಿ ಏನು ಹೋಲಿದೆ ಗರ್ಭ ಕೊರಳಲ್ಲಿ ಅಲ್ಲಿಂದ ಜ್ಯೂಸ್ನ ತೆಗೆದು ಪರೀಕ್ಷೆ ಮಾಡಿ ನೋಡ್ತಾರೆ. ಅದರಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಕಂಡು ಬಂದರೆ ಫರ್ದರ್ ಟೆಸ್ಟಿಂಗ್ ಮಾಡ್ತಾರೆ. ಈಗ ಕಾರ್ಪೋಸ್ಕೋಪಿ ಅಂತ ಮಾಡ್ತೀವಿ, ಸ್ಕ್ಯಾನ್ಸ್ ಮಾಡಿಬಿಟ್ಟು ಒಳಗಡೆ ಕಾಯಿಲೆ ಇದ್ದೋ ಇದ್ದೋ. ಅವಾಗ ಇವಾಗ ಸಣ್ಣ ಕಾಯಿಲೆ ಇದ್ದರೆ ಗರ್ಭಕೋಶ ತೆಗೆಯಬೇಕಿಲ್ಲ, ಆ ಜಾಗ ಮಾತ್ರ ತೆಗೆಯಬೇಕು. ಆಮೇಲೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದ್ದರೆ ರ್ಯಾಡಿಕಲ್ ಹಿಸ್ಟರೆಕ್ಟಮಿ ಅಂತ ಗರ್ಭಕೋಶ ತೆಗೆದು ಟ್ರೀಟ್ಮೆಂಟ್ ಕೊಡ್ತೀವಿ. ಓವೇರಿಯನ್ ಕ್ಯಾನ್ಸರಲ್ಲಿ ಕೂಡ ನಾವು ಕಂಡುಹಿಡಿದಿದ್ದೀವಿ, ಇದಕ್ಕೆ ಲೆಬೊರಾಟರಿ ಅಂತ ಮಾಡಿ ಗರ್ಭಕೋಶ ತೆಗಿತೀವಿ, ಸುತ್ತಮುತ್ತಲ ನೋಡ್ಸ್ ತೆಗಿತೀವಿ. ಆ್ಯಂಡ್ ಅಲ್ಲಿ ಏನೇನು ಕೆಲಸ ಅಡ್ವಾನ್ಸ್ಡ್ ಬಾಯಿಯ ಕ್ಯಾನ್ಸರ್ ಅಂತ ಬಂದರೆ ಸರ್ಜರಿ ಮಾಡಿ ನಾವು ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ. ಸೊ ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮೆನಿ ಟೈಮ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇಸ್ ಇನ್ಕ್ರೀಸಿಂಗ್ ಇನ್ ಮೆನ್. ಎವ್ರಿ ಮೆನ್ ಆಫ್ಟರ್ ದಿ ಏಜ್ ಆಫ್ 45 ಶುಡ್ ಅಂಡರ್ ಗೋ ಒನ್ PSA ಎಕ್ಸಾಮಿನೇಷನ್ ಟು ನೋ ಹೌ ಇಸ್ ದಿ ಪ್ರಾಸ್ಟೇಟ್ ಕೇರ್. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಕ್ಕರ್ ಯೂಶಲಿ ಇನ್ ದಿ ಏಜ್ ಗ್ರೂಪ್ ಆಫ್ಟರ್ ದಿ ಏಜ್ ಆಫ್ 60. ವೆನ್ ವಿ ಡಿಟೆಕ್ಟೆಡ್ ಅರ್ಲಿ ಚಾನ್ಸಸ್ ಆಫ್ ಕ್ಯೂರ್ ವೆರಿ ವೆರಿ ಹೈ.
it will be cured with simple hormone treatment. That is very, very, very important. PSA testing is more important. Once you know these are the various types of cancer, today people are living long. People are developing at a young age, 24 years, 25 years, they are developing cancer. Only given that they are saying that they dream of them, and Madhya Mankobada, Yen Mankobada. ಅದಕ್ಕೋಸ್ಕರ ಯಂಗರ್ ಏಜ್ ಗ್ರೂಪಲ್ಲಿ ಬಂದರೂ ಕೂಡ ಈಗ ಕೆಲಸಕ್ಕೆ ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂತ ಕೊಟ್ಟಮೇಲೆ ದೇ ವಿಲ್ ಹ್ಯಾವ್ ಅನ್ ಆಕ್ಷನ್ ಆನ್ ದಿ ಓವರಿ ಓವರಿ ಮೇ ನಾಟ್ ಪ್ರೊಡ್ಯೂಸ್ ದ ಥಿಂಗ್ ಆಗ ಅವ್ರಿಗೆ ಮಕ್ಕಳು ಆಗೋದಕ್ಕೆ ಕಷ್ಟ ಆಗುತ್ತೆ ಒನ್ಸ್ ಯಂಗ್ ಏಜ್ ಗ್ರೂಪಲ್ಲಿ ನಾವು ಡಿಟೆಕ್ಟ್ ಮಾಡಿದರೆ ನಾವೀಗ ಆ ಓವರಿ ಟಿಶ್ಯೂ ತೆಗೆದು ಸ್ಟೋರ್ ಮಾಡಿ ಟ್ರೀಟ್ಮೆಂಟ್ ಆಗಿ 4-5 ವರ್ಷ ಆದಮೇಲೆ ಕ್ಯಾನ್ಸರ್ ಇಲ್ಲಾಂದರೆ ಅವ್ರಿಗೆ ನೀವು ಮಕ್ಕಳು ಮಾಡ್ಕೋಬೋದು ಅಂತ ನಾರ್ಮಲ್ ರೊಟೀನ್ ಆಗಿ ಮಕ್ಕಳು ಆಗಲಿದ್ರೆ ಇಷ್ಟು ಏನು ಇನ್ಫರ್ಟಿಲಿಟಿ ಟೆಕ್ನಿಕ್ ಅಂತ ಇಷ್ಟೊಂದು ಇಂಪ್ರೂವ್ ಆಗಿದೆಯಲ್ಲ ಅದನ್ನು ಯೂಸ್ ಮಾಡಿ ನಾವು ಅವರಿಗೆ ಮಕ್ಕಳಾಗುವ ಆಸೆ ಕೂಡ ಈಡೇರಿಸ್ಬೋದು. ಸೊ ಅದರಿಂದ ಯಂಗರ್ ಏಜಲ್ಲಿ ಕ್ಯಾನ್ಸರ್ ಆದರೂ ಕೂಡ ಅವರ ಜೀವನ ಸ್ಟೈಲನ್ನು ಕಂಟಿನ್ಯೂ ಮಾಡಿ ಕ್ಯಾನ್ಸರ್ನಿಂದ ಹತಾಶೆ ಆಗೋದು ಬೇಡ. ಕ್ಯಾನ್ಸರ್ನಿಂದ ಪ್ರೆಗ್ನೆನ್ಸಿ ಆಗ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರಲಿ, ಆಚಿಸಿ ಯುಕ್ಯುಮಿಯಾ ಇರಲಿ, ನಾವು ಓಮ್ ಮತ್ತು ಸ್ಪರ್ಮ್ನ ಸ್ಟೋರ್ ಮಾಡಿಬಿಟ್ಟು ಅವರಿಗೆ ಮಕ್ಕಳಾಗೋದಕ್ಕೆ ಹೆಲ್ಪ್ ಮಾಡ್ತದೆ. ಕೆಲವು ಸರಿ ಕೆಲವು ಅಂಗಾಂಗಗಳನ್ನ ತೆಗಿಬೇಕಾಗುತ್ತೆ, ಆಗ ಈ ಥರ ಅವ್ರಿಗೆ ಸ್ಟೋಮಾ ಅಂತ ಕೊಟ್ಟಿರ್ತೀವಿ. ಒಂದು ರಿಹ್ಯಾಬಿಲಿಟೇಷನ್ ಅಂತ ಮಾಡಿ ಆಸ್ಟಮಿ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಟ್ಟಿದ್ವಿ. ಪ್ರತಿ ಶನಿವಾರ ತಿಂಗಳಿಗೆ ಫಸ್ಟ್ ವೀಕಲ್ಲಿ ನಾವು ಫ್ರೀ ಚೆಕಪ್ ಮಾಡ್ತೀವಿ. ವಯಾನಿಕ್ ಅವರಲ್ಲಿ ಒಂದು ಸ್ಟೋಮಾ ಚೆಕಪ್ ಅಂತ ಇದೆ. ಆಮೇಲೆ ಇದು ವಾರ್ನಿಂಗ್ ಸಿಗ್ನಲ್. ನಾನು ಇಷ್ಟೇ ಹೇಳೋದು, ನಮ್ಮ ಜೀವನ ನಮಗೆ ಬಹಳ ಮುಖ್ಯ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಜೀವನ ಶೈಲಿ ಬದಲಿಸಿಕೊಳ್ಳಿ. ನೀವೇ ನಿಮ್ಮಷ್ಟೇ ಆದ ಮಾತ್ರೆಗಳನ್ನು ತಗೋಬೇಡಿ, ಯಾಕೆಂದರೆ ನಮ್ಮ ಓಲ್ಡ್ ಡಯಾಬಿಟಿಕ್ ಅಲ್ಲಿ ಕೆಲವರಿಗೆ ಅಭ್ಯಾಸ ಇರುತ್ತೆ, ಬಟ್ ಸ್ವೀಟ್ ಜಾಸ್ತಿ ತಿನ್ಬಿಟ್ಟು ಅವ್ರ ಮಾತ್ರೆ ಜಾಸ್ತಿ ತಗೋತೀವಿ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಗೆ ಏನಾರು ಹ್ಯಾಬಿಟ್ ಇದೆ, ವೆನ್ ಯು ನೋ ದಟ್ ವಾಟ್ ವಿ ಶುಡ್ ಡೂ ಇನ್ ಅವರ್ ಲೈಫ್ ಸ್ಟೈಲ್ ಇಸ್ ಮೋರ್ ಇಂಪಾರ್ಟೆಂಟ್. ಮೋರ್ ಇಂಪಾರ್ಟೆಂಟ್ ಇಲ್ಲಿ ಡೋಂಟ್ ಗೆಟ್ ಇಟ್ ಎನಿ ಕೈಂಡ್ ಆಫ್ ಯೂಸ್ ಅಂಡ್ ಅಬ್ಯೂಸ್ ಆಫ್ ನಾರ್ಮಲ್ ಫುಡ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಇನ್ನೊಂದು ಏನಪ್ಪಾ, ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಯೋಗ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಜಾಸ್ತಿ ದುಡ್ಡು ಕೊಡೋದಿಲ್ಲ, ಕಾಸು ಕೊಡೋದಿಲ್ಲ, ನೀವೇ ಮನೇಲಿ ಕೂತ್ಕೊಂಡು ಯೋಗ ಪ್ರಾಕ್ಟೀಸ್ ಮಾಡ್ಬೋದು. ಈ ಥರ ನಮ್ಮಲ್ಲಿ ಇರೋ ಒಂದು ಏನು ಫೆಸಿಲಿಟಿ ಇದೆ ಯೋಗ, ಯೋಗದಲ್ಲಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ನೀವು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಯು ಕ್ಯಾನ್ ಡೂ ದಿಸ್, ಚೇಂಜ್ ಯುವರ್ ಲೈಫ್ ಸ್ಟೈಲ್, ಕೀಪ್ ಯುವರ್ ಬಾಡಿ ಮೈಂಡ್ ಕೂಲ್, ಪಾಸಿಟಿವ್ ಥಿಂಕಿಂಗ್, ಯು ಮೇ ನಾಟ್ ಡೆವಲಪ್ ಕ್ಯಾನ್ಸರ್. ಅಂಡ್ ಎಲ್ಲರಿಗೂ ಬರೋದು ಕ್ಯಾನ್ಸರ್ ಅಂಡೆ ಏನಾರ ಆಹಾರ ತಿಂದರೆ ಆಗುತ್ತಾ, ಡಯಟ್ ಈಸ್ ಗುಡ್ ಫಾರ್ ಕ್ಯಾನ್ಸರ್. ಒನ್ಸ್ ಅಗೇನ್ ಇಫ್ ಯು ಅಬ್ಯೂಸ್ ದ ಡಯಟ್ ಆ್ಯಂಡ್ ಯೂಸ್ ವೆರಿ ವೆರಿ ಹೆಬೆಸ್ ಆಗಲಿ, ಎಷ್ಟೊತ್ತಿಗೂ ಒಂದು ಊಟ ತಿಂಡಿ ಮಾಡೋದು, ಇರ್ರೆಗ್ಯುಲರ್ ಆಗಿ ತಿನ್ನೋದು, ವೇರಿಯಸ್ ಕಾಂಬಿನೇಷನ್ಸ್ ತಿನ್ನೋದು, ಇದರಿಂದೆಲ್ಲ ಸಮ್ಟೈಮ್ ಕ್ಯಾನ್ ಲೀಡ್ಸ್ ಟು ಕ್ಯಾನ್ಸರ್. ಹ್ಯಾವ್ ಎ ಗುಡ್ ಡಯಟಿಕ್ ಹ್ಯಾಬಿಟ್, ಡಿಸಿಪ್ಲಿನ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್. ದೀಸ್ ಆರ್ ದಿ ವೇರಿಯಸ್ ಕೈಂಡ್ಸ್ ಆಫ್ ಫುಡ್. ವೆಜಿಟೇರಿಯನ್ ಫುಡ್ ಇಸ್ ಮೋರ್ ಬೆಟರ್ ದ್ಯಾನ್ ದಿ ನಾನ್ ವೆಜಿಟೇರಿಯನ್. ಇಟ್ ಡಸಂಟ್ ಮೀನ್ ಡೋಂಟ್ ಈಟ್ ನಾನ್ ವೆಜ್ ಅಂತ. ನಾನ್ ವೆಜ್ನವರು ಲಿಮಿಟೆಡ್ ಆಗಿ ತಿನ್ಕೊಂಡು ಪ್ರಾಪರ್ ಆಗಿ ತಿನ್ನಿ, ಇಟ್ ವಿಲ್ ಲೀಡ್ ಯು ಹೆಲ್ತಿ ಲೈಫ್. ಆ್ಯಂಡ್ ಯೋಗ ಬಗ್ಗೆ ಆಲ್ರೆಡಿ ಹೇಳಿದೆ, ಯೋಗ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ನಾನು ಜಾಸ್ತಿ ದುಡ್ಡು ಕೊಡೋದಿಲ್ಲ, ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರೋ ಇದನ್ನು ನಾವು ಸೈಂಟಿಫಿಕ್ ಮೂಲಕ ಮಾಡಿಸ್ತೇವೆ. 20% ಸ್ಟಡಿ ಮಾಡ್ತಿದ್ವಿ. ಆಮೇಲೆ ನಾಗೇಂದ್ರ ಅಣ್ಣ ಜೊತೆ ರಿಸರ್ಚ್ ಪ್ರೋಗ್ರಾಮ್ ಎಲ್ಲ ಮಾಡಿ ನಾವು ಪ್ರೊಫೆಸರ್ ಎಲ್ಲ ಕಡೆನೂ ಯೋಗ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಇದನ್ನು ಅಮೇರಿಕಾದಿಂದ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ಅಮೇರಿಕನ್ ಹಾಸ್ಪಿಟಲ್. ವಿ ವಾಂಟ್ ಟು ಟೀಚ್ ಯೋಗ ಟು ಅವರ್ ಪೇಷನ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬರೋದಿಲ್ಲ, ಪ್ರತಿಯೊಂದು ಅಕ್ಟೋಬರ್ ಮಂತಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿ ಎಲ್ಲ ಕಡೆನೂ ಹೋಗಿ ಜನರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಬೇಕು ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಐ ಕಾಲ್ ಇಟ್ ಆಸ್ ಎ ಕ್ಯಾನ್ಸರ್ ಸರ್ವೈವರ್. ಇವರೆಲ್ಲ ಮುಂದೆ ಬಂದು ಏನು ಹಿಂಜರಿ ಇದ್ರೇ ಬಂದು ಕ್ಯಾನ್ಸರ್ನಿಂದ ಗುಣಮುಖರಾಗಿದೆ. ಇವ್ರಿಗೆ ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ಕ್ಯಾನ್ಸರ್ ಕ್ಯೂರ್ ಆಗಿದೆ, ಅವ್ರ ಬೇರೆ ಅಂಗಗಳನ್ನ ತೆಗೆದರೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಕಾಸ್ಮೆಟಿಕಲಿ, ಆಲ್ ಆಫ್ ದೆಮ್ ಲುಕ್ ವೆರಿ ಗುಡ್, ಟ್ರೀಟಿಂಗ್ ಕಂಫರ್ಟಬಲ್. ಅವ್ರ ಮೇನ್ ಏಮ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಕ್ಯೂರ್, ಕನ್ಸರ್, ಕಾಸ್ಮ್ಯಾಸಿಸ್, ಕಂಫರ್ಟ್. ವೆನ್ ದಿ ಲಿವ್ ಲಾಂಗ್ ಬಿಕಾಸ್ ಆಫ್ ಕ್ಯಾನ್ಸರ್. ದೀಸ್ ಆರ್ ಆಲ್ ದಿ ಪೇಷನ್ಸ್ ಅಂಡರ್ ಗೋ ಟ್ರೀಟ್ಮೆಂಟ್.
who are leading a normal life. ಆಮೇಲೆ ಪ್ರಿಡಿಕ್ಟಬಿಲಿಟಿ ಇನ್ ಕ್ಯಾನ್ಸರ್ ಈಸ್ ವೆರಿ ಡಿಫಿಕಲ್ಟ್. ಮೊಟ್ಟ ಮೊದಲನೇದಾಗಿ ಕ್ಯಾನ್ಸರ್ ಆದ ತಕ್ಷಣ ಎಲ್ಲ ನಾನು ಕೇಳಿದ್ರಪ್ಪ ಅಂದರೆ ನಾನು ಎಷ್ಟು ದಿವಸ ಬದುಕ್ತಿದ್ದೆ ಅಂದರೆ ನನ್ನ ಜೀವನ ಶೈಲಿ ಎಷ್ಟು ದಿವಸ ಇದೆ, ನಾನು ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ. ನಮ್ಮಲ್ಲಿ ಪ್ರಿಡಿಕ್ಟಬಿಲಿಟಿ ಇಸ್ ಎ ವೆರಿ ಡಿಫಿಕಲ್ಟ್. ಇನ್ ಸ್ಪೈಟ್ ಆಫ್ ನೋಬಲ್ ಪ್ರೈಸ್ ವಿನ್ನಿಂಗ್ ಟು ಎವ್ರಿಬಡಿ, ಬಯಾಲಜಿ ಯು ಅಂಡರ್ಸ್ಟೂಡ್ ವಿ ಆರ್ ಅನೇಬಲ್ ಟು ಆನ್ಸರ್ ಪ್ರಿಡಿಕ್ಟಬಿಲಿಟಿ. ನೀವೆಲ್ಲ ಪೇಪರ್ ಎಲ್ಲ ಓದ್ತಿರ್ಬೋದು, ವೇರಿಯಸ್ ಸಾಫ್ಟ್ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಡಿಕ್ಟಬಿಲಿಟಿ ಅಂತ ಬರುತ್ತೆ. ನಾವು ಆಸೆ ಮಾಡ್ತೀವಿ, ನಾವೆಲ್ಲ ಜ್ಯೋತಿಷ್ಯರೆಲ್ಲ ಹೇಳೋದಕ್ಕೆ ನಿಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಪ್ರಿಡಿಕ್ಟಬಿಲಿಟಿ ಯಾಕೆ ಇದನ್ನ ಮಧ್ಯೆ ಕೇಳಿಸ್ತೀವಿ, ಪೇಷಂಟ್ಗಳು ಕ್ವಶನ್ ಕೇಳ್ತಾರೆ ಎಷ್ಟು ದಿವಸ ಬದುಕ್ಬೋದು. ಈ ಕೆನಾಟ್ ಪೀರಿಯಡ್ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ವೆನ್ ಯು ಟೇಕ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ದಿಸ್ ಇಸ್ ದಿ ಚಾನ್ಸಸ್. ಕೆಲವ್ರಿಗೆ ನಾವು ಬೇಗ ಸಾಹಿತ್ಯ ಬಂದಿರ್ತಾರೆ, ಅವ್ರು 40 ವರ್ಷ ಬರ್ತಿದ್ದಾರೆ, 40 ವರ್ಷ ಬದುಕಿರ್ತೀನಿ ಅಂತವ್ರಿಗೆ 4 ತಿಂಗಳು ಬರ್ತಿದ್ದಾರೆ. ಹಿಂಗೆ ಪ್ರಿಡಿಕ್ಟ್ ಬಿಕಾಸ್ ದಿಸ್ ಇಸ್ ಕಾಲ್ಡ್ ಬಯಾಲಜಿ ಆಫ್ ಕ್ಯಾನ್ಸರ್. ವಿ ಕಾಲ್ ಇಟ್ ಬಯಾಲಜಿ ಇಸ್ ದ ಕಿಂಗ್, ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ ಇಸ್ ದ ಕ್ವೀನ್, ಡೆವಲಪ್ಮೆಂಟ್ ಆಫ್ ಆಲ್ ದಿ ನ್ಯೂ ಡ್ರಗ್ಸ್ ಪ್ರಿನ್ಸಸ್ ಆಫ್ ದಿ ಸಿ. ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಲೈಸ್ ಇನ್ ಅವರ್ ಓನ್ ಜಿ, ಅವರ್ ಓನ್ ಹ್ಯೂಮನ್ ಬಾಡಿ ಇಸ್ ಇಂಪಾರ್ಟೆಂಟ್. ನಾನು ಇಷ್ಟೇ ಹೇಳೋದು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಜೀವನ ಶೈಲಿಯನ್ನು ಕಾಪಾಡಿಕೊಂಡು ದೂರ ಇದ್ದು ಡಾಕ್ಟರ್ ಹತ್ರ ಬರೆದಂಗೆ ಹೋಗಂಗೆ ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.